ಶಿರಾನಗರದ ಆರ್ಎಂಸಿ ಯಾರ್ಡ್ ಹಿಂಭಾಗ ಸರಸ್ವತಿ ನಗರದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಶಿರಡಿ ಸಾಯಿಬಾಬಾ ಧ್ಯಾನ ಮಂದಿರದಲ್ಲಿ ದಿನಾಂಕ 3/7/2023 ಸೋಮವಾರ ಗುರು ಪೂರ್ಣಿಮೆ ಪ್ರಯುಕ್ತ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 6:30ಕ್ಕೆ ಕಾಕಡ ಆರತಿ, 7ಕ್ಕೆ ಅಭಿಷೇಕ ವಿಷ್ಣು ಸಹಸ್ರನಾಮ, 11ಕ್ಕೆ ಸಾಯಿಬಾಬಾ ಭಜನೆ, ಮಧ್ಯಾಹ್ನ 12ಕ್ಕೆ ಮಧ್ಯಾಹ್ನದ ಆರತಿ, ಸಂಜೆ 6:30ಕ್ಕೆ ಧೂಪಾರತಿ, ರಾತ್ರಿ 8 ಗಂಟೆಗೆ ತೇಜಾರತಿ. ಬೆಳಿಗ್ಗೆ 7ರಿಂದ ರಾತ್ರಿ 8:30ರವರೆಗೆ ಪ್ರಸಾದ ವಿನಿಯೋಗವಿರುತ್ತದೆ. ಈ ಕಾರ್ಯಕ್ರಮಕ್ಕೆ ಭಕ್ತರು ಆಗಮಿಸಿ ಸಾಯಿಬಾಬಾರವರ ಕೃಪೆಗೆ ಪಾತ್ರರಾಗಲು ಕೋರಲಾಗಿದೆ. ಓಂ ಸಾಯಿರಾಮ್. ಜುಲೈ 3ನೇ ತಾರೀಕು ಗುರು ಪೌರ್ಣಮಿ ಅಂಗವಾಗಿ ಶ್ರೀ ಶಿರಡಿ ಸಾಯಿಬಾಬಾ ಧ್ಯಾನ ಮಂದಿರದಲ್ಲಿ ಇವತ್ತು ಗುರು ಪೌರ್ಣಮಿಗೂ ಅಷ್ಟೇನೆ, ಇವತ್ತು ಅನ್ನದಾನಕ್ಕೆ ಎಲ್ಲರೂ ಅಕ್ಕಿ ಬೇಳೆ ಬೆಲ್ಲ ಪ್ರತಿಯೊಂದು ದೇಣಿಗೆ ಅವರೇ ವಾಲಂಟಿಯರ್ ಆಗಿ ಬಂದು ದೇವಸ್ಥಾನದಲ್ಲಿ ತಂದು ನೀಡ್ತಾ ಇದ್ದಾರೆ. ಜೊತೆಗೆ ಅವತ್ತು ಕಾರ್ಯಕ್ರಮಗಳು ಬೆಳಿಗ್ಗೆ ಕಾಕಡ ಆರತಿಯಿಂದ ಪ್ರಾರಂಭ ಆಗುತ್ತೆ. ಭಜನೆ ವಿಶೇಷ ಅಭಿಷೇಕ ಇದೆ. ಬಾಬಾ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಭಕ್ತಾದಿಗಳಿಂದ ಮಾಡಿಸ್ತೀವಿ. ಜೊತೆಗೆ ಅಕ್ಕಿ ಬಾಬಾರವರ ಜೋಳಿಗೆಗೆ ಅಕ್ಕಿ ನೀಡೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಮತ್ತು ನಂದಾದೀಪವನ್ನು ಬೆಳಗಲಿಕ್ಕೆ ನಂದಾದೀಪವನ್ನು ಸಹ ಮಂಡಳಿಯಿಂದ ವ್ಯವಸ್ಥೆ ಮಾಡಿದ್ದೀವಿ. ಭಕ್ತಾದಿಗಳು ಬಂದು ಅದರ ಸೇವಾ ಶುಲ್ಕ 20 ರೂಪಾಯಿ, ಪ್ರತಿಯೊಬ್ಬರು ಬಾಬಾರವ್ರಿಗೆ ಅಭಿಷೇಕ ಮಾಡಿ ಜೋಳಿಗೆಗೆ ಅಕ್ಕಿಯಿಂದ ನೀಡಿ ನಂದಾದೀಪವನ್ನು ಬೆಳಗಬೇಕು. ಅವರಿಗೆ ಅವರ ಇಷ್ಟಾರ್ಥಗಳು ಈಡೇರಬೇಕು. ಅವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಂಡು ಬಾಬಾರವರ ಕೃಪೆಗೆ ಪ್ರಾರ್ಥರಾಗಬೇಕು ಅಂತ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಅವತ್ತು ಬೆಳಿಗ್ಗೆ 8 ಗಂಟೆಯಿಂದ ತಿಂಡಿ ಕಾರ್ಯಕ್ರಮದಿಂದ ಸಂಜೆ 9:30ರವರೆಗೂ ಪ್ರತಿ ಕ್ಷಣ ಕ್ಷಣದಲ್ಲೂ ಊಟದ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ, ಅವರಿಗೆ ಎಲ್ಲ ಕುಳಿತುಕೊಳ್ಳೋಕ್ಕೆ ಆಸನಗಳ ವ್ಯವಸ್ಥೆ ಇದೆ. ಪ್ರತಿಯೊಂದು ಎಲ್ಲ ಬಾಬಾರವರ ಸನ್ನಿಧಾನದಲ್ಲಿ ನಡೀತಾ ಇದೆ. ಭಕ್ತಾದಿಗಳು ಶಿರಾ ತಾಲೂಕಿನಿಂದ ಶಿರಾ ತಾಲೂಕಿಗೆ ಪ್ರಪ್ರಥಮವಾಗಿ ಆಗಿರ್ತಕ್ಕಂಥ ಸಾಯಿ ಮಂದಿರ ಇದು. ಅದಕ್ಕೋಸ್ಕರ ಯಾರು ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ, ಎಲ್ಲಾಗಿದೆ ಎಲ್ಲಾಗಿದೆ ಅಂತಾರೆ. ಅದಕ್ಕೋಸ್ಕರ ಬಿಡುವ ಸರ್ಕಲ್ನಿಂದ APMC ಹತ್ರ ಬಂದರೆ ಶ್ರೇಯಸ್ ಕಂಪರ್ಟ್ಸು, ಶ್ರೇಯಸ್ ಕಂಪರ್ಟ್ಸ್ ಪಕ್ಕ ರೋಡು ಸರಸ್ವತಿ ನಗರ ಬಡಾವಣೆ, ಅಲ್ಲಿ ಸಾಯಿ ಮಂದಿರ ಆಗಿದೆ. ಬಲವಾಗಕ್ಕೆ ತಿರುಗಿ ನೋಡಿದ್ರೆ ಮಂದಿರದ ಗೋಪುರ ಕಾಣಿಸುತ್ತೆ. ಭಕ್ತಾದಿಗಳೆಲ್ಲ ತಾಲೂಕಿನಾದ್ಯಂತ ಬಂದು ಗುರು ಪೌರ್ಣಮಿ ದಿನ ಬಾಬಾರವರ ಕೃಪೆಗೆ ಪ್ರಾರ್ಥರಾಗಬೇಕು. ಅವರ ಇಷ್ಟಾರ್ಥಗಳನ್ನು ಭಗವಂತ ಈಡೇರಿಸಲಿ, ಅವ್ರಿಗೆ ಆಯುರ ಆರೋಗ್ಯವನ್ನು ಕೊಡಲಿ ಅಂತ ಬಾಬಾರವರಲ್ಲಿ ಪ್ರಾರ್ಥಿಸ್ತಾ ಈ ಎಲ್ಲರನ್ನು ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ ವತಿಯಿಂದ ಸ್ವಾಗತಿಸ್ತಾ ಇದ್ದೀವಿ. ಭಕ್ತಾದಿಗಳಲ್ಲಿ ಒಂದು ವಿನಂತಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಬಂದು ಅವರ ಕೃಪೆಗೆ ಪ್ರಾರ್ಥರಾಗಬೇಕು ಅಂತ ಪ್ರಾರ್ಥನೆ. ಶಿರಾನಗರದ ಸಾಯಿ ಭಕ್ತರಲ್ಲಿ ಒಂದು ವಿನಂತಿ, ಈ ತಿಂಗಳ ಜುಲೈ 3ನೇ ತಾರೀಕು ಸೋಮವಾರದಂದು ಶ್ರೀ ಗುರು ಪೂರ್ಣಿಮೆ ಅವಸರದಿಂದ ಶಿರಾನಗರದ ಸರಸ್ವತಿ ನಗರದ APMC ಬಡಿಂಬಾಗದಲ್ಲಿ ಇರ್ತಕ್ಕಂಥ ಶ್ರೀ ಶಿರಡಿ ಸಾಯಿಬಾಬಾ ಧ್ಯಾನ ಕೇಂದ್ರದ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ನಾವು ಗುರು ಪೂರ್ಣಿಮಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಶಿರಾನಗರದ ಸಾಯಿ ಭಕ್ತರು ಅತಿ ಹೆಚ್ಚಿನದಾಗಲಿ ಈ ಮಹೋತ್ಸವದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ವಿನಂತಿ ಮಾಡ್ತೇನೆ. ಬೆಳಗಿಂದ ಸಂಜೆವರೆಗೂ ಅನ್ನ ಸಂತರ್ಪಣೆ ಇಟ್ಕೊಂಡು ಬರತಕ್ಕಂಥ ಭಕ್ತಾದಿಗಳಲ್ಲಿ ಅಭಿಷೇಕ, ಕಾಕಡ ಆರತಿ ಈ ಥರ ಏನೋ ಪ್ರೋಗ್ರಾಮ್ಸ್ ಎಲ್ಲ ಏನು ಪಾಂಪ್ಲೆಟಲ್ಲಿ ನಾವು ಇದು ಮಾಡಿದ್ವಿ. ಸೊ ಅವೆಲ್ಲ ನಡೆಯುತ್ತಿರುತ್ತೆ. ಆಮೇಲೆ ನಾವು ಹೆಚ್ಚಿನದಾಗಿ ನಮ್ಮ ಕಮಿಟಿಯಿಂದ ಶಿರಾದ ಸಾಯಿ ಭಕ್ತರಲ್ಲಿ ಒಂದು ಪ್ರಾರ್ಥನೆ ಏನಂತಂದರೆ, ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿ ಎಲ್ಲರೂ ಪ್ರತಿ ವಾರ ಬಂದು ಪ್ರತಿ ದಿನ ಬಂದು ತಮ್ಮ ತಮ್ಮ ಸೇವೆ ಸಲ್ಲಿಸ್ತಿದ್ದಾರೆ. ಸಾಯಿ ಭಕ್ತರು ಸಾರ್ವಜನಿಕರು ಬಂದು ಸಾಯಿ ದೇವಸ್ಥಾನದಲ್ಲಿ ಅವರ ಕೃಪೆ. ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷರಾದ ರಾಜಮ್ಮ, ಕಾರ್ಯದರ್ಶಿಯಾದ ಸಂತೋಷ್, ಉಪಾಧ್ಯಕ್ಷರಾದ ಲೋಕೇಶ್ ರಾಘವೇಂದ್ರ, ರಮೇಶ್ ಗುಡ್ಡೆ, ಖಜಾಂಚಿ ಕುಮಾರಸ್ವಾಮಿ, ನಿರ್ದೇಶಕರಾದ ವಾಜರಳ್ಳಿ ರಮೇಶ್, ಸುಬ್ಬರಾಜ್, ಕದ್ರಪ್ಪ, ಮೋಹನ್, ರವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.